हाय फ्रेंड्स एल्लरिगू नमस्कार के आर् चानल गे स्वागत नानु निम्म रूप इवत्तिना नम्म के आर् चानल नल्ली डिफरेंट आगिरुवंतह ग्रीन चित्रन रेसिपी ना निम्मुंदे तंदिदेनी। ग्रीन चित्रन अंद तक्षण पालक मेंते सोप्पु हाक्तीनि अन्कोळ्ळबेडि, सक्कत् रुचियागिरुत्ते, तुंबा सुलभवागि माडबहुदु, हब्बगळल्लंतू सूपर आगिरुवंतह रेसिपी अंत हेळबहुदु। हागाद्रे बन्नि माडुव विधान नोडोण। ಈ ಚಿತ್ರನ್ನ ಮಾಡೋಕೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ। ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರಬೇಕು। ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಆಗಿ 3 ರಿಂದ 4 ಬಾರಿ ವಾಶ್ ಮಾಡಿ ಇಟ್ಕೊಳ್ಳಬೇಕು। ಖಾರಕ್ಕೆ ನಾನಿಲ್ಲಿ 6 ಹಸಿಮೆಣಸು ಹಾಕಿದ್ದೀನಿ। ಖಾರ ನೋಡಿಕೊಂಡು ನೀವು ಹಸಿಮೆಣಸನ್ನ ಹಾಕಿ, ಹಾಗೆ 1 ಇಂಚಿನಷ್ಟು ಶುಂಠಿ, 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಸೇರಿಸಿ, 1 ಸ್ಪೂನಿನಷ್ಟು ನೀರು ಹಾಕಿ ಇದನ್ನ ನೈಸ್ ಆಗಿ ರುಬ್ಬಬೇಕು। ಈ ಮಸಾಲಾ ಅಂತೂ ಗಮಗಮ ಅಂತ ಪರಿಮಳ ಬರ್ತಾ ಇದೆ। ಬಾಂಡ್ಲಿ ಬಿಸಿಗಿಟ್ಟು ಬಾಂಡ್ಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ। ಹಾಕಿರುವಂತಹ ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ 1/2 ಸ್ಪೂನಿನಷ್ಟು ಸಾಸಿವೆ, 1/2 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ। ನಂತರ ಇದಕ್ಕೆ 1 ಸ್ಪೂನಿನಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ। ನಾನಿಲ್ಲಿ ರುಚಿಗೆ 10 ಗೋಡಂಬಿ ಹಾಕಿದ್ದೀನಿ। ಗೋಡಂಬಿ ಇದ್ರೆ ಹಾಕೊಳ್ಳಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ। ಹಾಕಿರುವಂತಹ ಈ ಎಲ್ಲಾ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಿ। ನಾನು ಮಾಡಿರುವಂತಹ ಈ ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಹಾಕುವ ಅವಶ್ಯಕತೆ ಇಲ್ಲ। ಹಬ್ಬಗಳಲ್ಲಿ ನೈವೇದ್ಯಕ್ಕೆ ಈ ಚಿತ್ರಾನ್ನನ ಮಾಡಬಹುದು। 4 ಬೀನ್ಸ್ ಅನ್ನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ। ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ 1 ಕ್ಯಾಪ್ಸಿಕಂ ಅನ್ನ ಇದಕ್ಕೆ ಹಾಕಿದ್ದೀನಿ। ಹಾಕಿರುವಂತಹ ಎಲ್ಲಾ ಪದಾರ್ಥಗಳು ಚೆನ್ನಾಗಿ ಮೆತ್ತಗಾಗುವವರೆಗೂ ಇದನ್ನ ಫ್ರೈ ಮಾಡಬೇಕು। ನೀವಿದಕ್ಕೆ ಕ್ಯಾಪ್ಸಿಕಂ ಮತ್ತು ಬೀನ್ಸ್ ಹಾಕಬೇಕಂತಿಲ್ಲ, ಹಾಗೆ ಬೇಕಾದರೂ ಮಾಡ್ಕೊಳ್ಳಬಹುದು। ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ। ಇದಕ್ಕೆ ನಾನು ರುಬ್ಬಿರುವಂತಹ ಮಸಾಲೆ ಸೇರಿಸ್ತಾ ಇದ್ದೀನಿ। ಮಿಕ್ಸಿ ಜಾರ್ ಅನ್ನು ಕ್ಲೀನ್ ಆಗಿ ಒರೆಸಿಬಿಟ್ಟು ಮಸಾಲೆ ಹಾಕಿ ನೀರು ಹಾಕೋಕೆ ಹೋಗಬೇಡಿ। ಮಸಾಲೆ ಹಾಕಿದ ನಂತರ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು। ಹಬ್ಬಗಳಲ್ಲಾಗಿರಬಹುದು ಅಥವಾ ಮಾಮೂಲಿ ಲಂಚ್ ಬಾಕ್ಸಿಗಾಗಿರಬಹುದು ಒಂದೇ ರೀತಿ ಚಿತ್ರಾನ್ನ ಮಾಡ್ತಿದ್ರೆ ಮಕ್ಕಳಿಗೆ ಬೇಜಾರಾಗುತ್ತೆ। ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಕಳು ಮತ್ತು ದೊಡ್ಡವರು ಸಖತ್ ಖುಷಿಪಟ್ಟು ತಿಂತಾರೆ। ನೋಡಿ ಇದು 1/4 ಭಾಗದಷ್ಟು ಫ್ರೈ ಆದ ನಂತರ 1/4 ಸ್ಪೂನಿನಷ್ಟು ಮೆಂತೆ ಪುಡಿ ಹಾಕಿದ್ದೀನಿ। ಮೆಂತೆ ಪುಡಿ ಹಾಕಿದ ನಂತರ 2 ನಿಮಿಷದೊತ್ತು ಇದನ್ನ ಫ್ರೈ ಮಾಡಿ। ಹಾಕಿರುವಂತಹ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ಮಾಡಿರುವಂತಹ ಉದುರುದುರಾದ ಅನ್ನ ಸೇರಿಸ್ತಾ ಇದ್ದೀನಿ। ಚಿತ್ರಾನ್ನಕ್ಕೆ ಅನ್ನ ಸ್ವಲ್ಪ ಉದುರುದುರಾಗಿದ್ದರೆ ಚೆನ್ನಾಗಿರುತ್ತೆ। ಮಾಮೂಲಿ ಅನ್ನಕ್ಕೆ ಹಾಕುವಂತಹ ನೀರಿನಕ್ಕಿಂತ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡ್ರೆ ಅನ್ನ ಉದುರುದುರಾಗಿ ತುಂಬ ಚೆನ್ನಾಗಾಗುತ್ತೆ। ಅನ್ನ ಹಾಕಿದ ನಂತರ ಇದನ್ನು ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಂತದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು। ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ। ಉಪ್ಪು ಹಾಕಿದ ನಂತರ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ಟೌವ್ ಆಫ್ ಮಾಡಿ। ಸ್ಟೌವ್ ಆಫ್ ಮಾಡಿದ ನಂತರ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕಬೇಕು। ನಾನಿಲ್ಲಿ 1 ಇಡಿ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ। ಉಪ್ಪು, ಹುಳಿ, ಖಾರ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ। ನಿಮಗೆ ಇಷ್ಟವಾಗೋದಾದರೆ ಇದಕ್ಕೆ 1 ಸ್ಪೂನಿನಷ್ಟು ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬಹುದು। ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದರೆ ರುಚಿಕರವಾದ ಗ್ರೀನ್ ಚಿತ್ರಾನ್ನ ರೆಡಿಯಾಗುತ್ತೆ। ಮಸಾಲೆ ರುಬ್ಬಿ ಮಾಡಿರೋದ್ರಿಂದ ಸಖತ್ ರುಚಿಯಾಗಿ ಬಂದಿದೆ ಚಿತ್ರಾನ್ನ। ನೀವು ಒಮ್ಮೆ ಏಕೆ ಟ್ರೈ ಮಾಡಬಾರ್ದು? ನೀವು ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ। ಇದೇ ರೀತಿ ಒಳ್ಳೆಯ ವೀಡಿಯೋಸಿಗಾಗಿ ಕೆ ಆರ್ ಚಾನಲ್ಗೆ ವಿಸಿಟ್ ಕೊಡಿ, ವೀಡಿಯೋಸ್ ಎಲ್ಲ ನೋಡಿ। ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು।